शिमारू के नए वीडियोस के लिए सब्सक्राइब कीजिए और बेल आइकन को दबाना ना भूलें। अनिशा, अनिशा पुटा, अयो देवरे, ये नहीं तो माँ, ये न द्रु हेल माँ, या खे कुती दिया? ಏನು ಗುರಾಯಿಸ್ತಿರತ್ತೆ? ಇವಳಿಗೆ ಚರ್ಬಿ ಹೆಚ್ಚಾಗಿತ್ತು, ಇಳಿಸಿದ್ದೀನಿ. ಅವಳ ಬಾಯ್ಫ್ರೆಂಡ್ ಅಸ್ಲಂ ಜೊತೆಗೆ ಈ ಮನೆಯಲ್ಲಿ ಚಕ್ಕಂದ ಆಡ್ತಾ ಇದ್ಲು ಇವಳು. ಎಂಥ ಪಾಠ ಕಲಿಸಿದ್ದೀನಿ ಅಂದರೆ ಜೀವನ ಪರ್ಯಂತ ನೆನ್ಪಿಟ್ಕೋತಾಳೆ. ತುಂಬಾ ದಿವಸದಿಂದ ನಿನ್ ಡ್ರಾಮಾ ನೋಡ್ತಾ ಇದ್ದೀನಿ. ನಿಂದಂತೂ ಇತ್ತೀಚೆಗೆ ತುಂಬಾನೇ ಜಾಸ್ತಿ ಆಗೋಯ್ತು. ಅತ್ತೆ ಏನ್ ಹೇಳ್ತಾ ಇದ್ದೀರಾ? ಸರಿಯಾಗಿ ಹೇಳ್ತಿದ್ದೀನಿ ಅಲ್ಲ, ನಿನ್ಮೇಲ್ ಕರುಣೆಯಿಂದ ನಿನ್ನ ಇಲ್ಲಿ ಕರ್ಕೊಂಡ್ ಬಂದೆ. ಆದ್ರೆ ನೀನಂತೂ ನಂಬರ್ ಒನ್ ನಾ ಲಾಯಕ್. ನೀನ್ ಈ ಮನೆಗೂ ಲಾಯಕ್ ಅಲ್ಲ, ನನ್ನ ಮಗಳಿಗೂ ಲಾಯಕ್ ಅಲ್ಲ. ಹೋಗು ಇಲ್ಲಿಂದ, ನಾನ್ ಹೇಳ್ತಾ ಇದ್ದೀನಿ, ಹೋಗು ಇಲ್ಲಿಂದ, ಹೊರಟೋಗು. ಇನ್ನೊಂದ್ಸಲ ನೀನ್ ಈ ಕೆಟ್ಟ ಮುಖನ ತೋರಿಸ್ಬೇಡ ನನ್ಗೆ. ಹೋಗು, ಹೊರಟೋಗು. ತಪ್ಪು ಮಾಡ್ತಾ ಇದ್ದೀರಾ. ನನ್ಗೆ ನಿಮ್ಗಳ ಅವಶ್ಯಕತೆ ಇಲ್ಲ. ಇವ್ರನ್ ಬೇರೆ ನಾನ್ ಸಾಕ್ಬೇಕು, ಜೊತೆಗೆ ಇವ್ರು ಮಾಡಿದ್ದೆಲ್ಲ ಅನ್ಭವಿಸ್ಬೇಕು. ದರಿದ್ರ ಅನಿಶಾ ಪುಟ್ಟ, ಸಮಾಧಾನ ಮಾಡ್ಕೊ. ಅನಿಶಾ, ಅನಿಶಾ ಪುಟ್ಟ, ನೀನು ಆರಾಮಾಗಿದೆಯಲ್ಲ? ತಗೋ ತಗೋ ಅನಿಶಾ, ಈ ನೀರು ಕುಡಿ. ಇಲ್ ಬಾ ಪುಟ್ಟಿ, ನೀರು ಕುಡಿ, ಕುಡಿಯಮ್ಮ. ಅನಿಶಾ, ನೀನು ತಾಯಿ ಆಗ್ತಿದ್ಯಾ? ಅಮ್ಮ, ನಾನು ಏನ್ ಹೇಳ್ತೀನಿ ಅಂದ್ರೆ ಚುನತ್ನ ವಾಪಸ್ ಕರೆಸ್ಬೇಡಿ. ಇಲ್ಲ, ಆ ದುಷ್ಟನ್ನ ನಾನು ಯಾವತ್ತೂ ಈ ಮನೆ ಕರೆಯೋದಿಲ್ಲ. ಮದ್ವೆಗೂ ಮುಂಚೆ ಅವನು ನಿನ್ನ ಹತ್ರ ಎಷ್ಟು ಕೆಟ್ಟದಾಗಿ ನಡ್ಕೊಂಡಿದ್ದಾನೆ, ಹಿಂಸೆ ಕೊಟ್ಟಿದ್ದಾನೆ. ಇನ್ನು ಮದುವೆ ಆಗೋಯ್ತು ಅಂದ್ರೆ ಅವನ್ ನಿನ್ ಜೀವನನ ನರ್ಕ ಮಾಡ್ಬಿಡ್ತಾನೆ. ಅಸ್ಲಂ ತುಂಬಾನೇ ಒಳ್ಳೆ ಹುಡ್ಗ, ನಿನ್ನನ್ ತುಂಬಾ ಪ್ರೀತಿಸ್ತಾನೆ. ಅವನಂತ ಹುಡ್ಗ ನಿನಗ್ ಸಿಗಲ್ಲಮ್ಮ, ನಿನ್ನ ರಾಣಿ ತರ ನೋಡ್ಕೋತಾನೆ. ನಾನ್ ಇವತ್ತೇ ಶಕೀಲ್ ಅಣ್ಣನ್ ಮನೆಗೆ ಹೋಗಿ ಅಸ್ಲಂ ಮತ್ತೆ ನಿನ್ ಮದ್ವೆ ವಿಚಾರನ ಮಾತಾಡ್ತೀನಿ. ಆದ್ರೆ ಅಮ್ಮ, ಇಲ್ಲ, ಈಗ ನಾನು ನಿನ್ ಒಂದ್ ಮಾತನ್ನು ಕೇಳೋದಿಲ್ಲ. ನಿನಗೆ ನಿಮ್ಮಪ್ಪನ ಮೇಲೆ ಆಣೆ ಹಾಕ್ತಿದ್ದೀನಿ, ನೀನ್ ಈ ಮದ್ವೆ ಆಗ್ಲೇಬೇಕು. ನಾನ್ ನಿಮ್ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ. ನನ್ ಬುದ್ಧಿಗೆ ಏನಾಗಿತ್ತೋ ಗೊತ್ತಿಲ್ಲ, ನಾನ್ ನಿಮ್ ಸಂಬಂಧ ಬೇಡ ಅನ್ಬಿಟ್ಟು ಆ ನಾಲೈಕ್ ಜೊತೆ ಸಂಬಂಧ ಬೆಳ್ಸಕ್ ಹೋಗಿದ್ದೆ. ನಾಲ್ಕ ಪೈಸೆ ದುಡಿತಿದ್ದ ಹಾಗೆ ಅವನ್ ಬುದ್ಧಿನ ತೋರಿಸ್ಬಿಟ್ಟ, ಮನೆಯಲ್ಲಿ ಕುಡಿಯೋದಕ್ ಶುರು ಮಾಡ್ದ, ಹಿಂಸೆ ಕೊಡ್ತಾ ಇದ್ದಾನೆ. ಅದಕ್ಕೆ ಅವನ್ನ ಮನೆಯಿಂದ ಆಚೆ ಹಾಕ್ದೆ. ಆ ದೇವರ ದಯೆಯಿಂದ ಅನಿಶಾ ಅವನ್ ಹತ್ರ ಕೂಡ ಸುಳಿದಿರ್ಲಿಲ್ಲ, ಇಲ್ಲಂದ್ರೆ ನಾನ್ ಯಾರ ಮುಂದೇನು ಮುಖ ತೋರ್ಸಕ್ ಆಗ್ತಿರ್ಲಿಲ್ಲ. ನಾನ್ ನಿಮ್ ಹತ್ರ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ನನ್ ಮಗಳ ಮದ್ವೆನ ಅಸ್ಲಂ ಜೊತೆ ಮಾಡಿಸಿ. ನೋಡಿ, ನೀವು ಕೈ ಮಾತ್ರ ಮುಗಿಬೇಡಿ. ನನಗೆ ಅನಿಶಾನ ಮನೆ ತುಂಬಿಸ್ಕೊಳ್ಳೋದಕ್ಕೆ ಏನು ಅಭ್ಯಂತರ ಇಲ್ಲ. ಏನು ಅಸ್ಲಂ? ಹಾಪ. ಹೇಳು, ಏನ್
ಮಾತಾಡ್ಬೇಕಂತಿದ್ದೆ. ಅನಿಶಾ, ಇನ್ನು ಮದುವೆಯಿಂದ ನೀನು ಖುಷಿಯಾಗಿದೆಯಲ್ವಾ? ಹಾ, ಯಾಕಂದರೆ ನಾನೇ ಗಮನಿಸಿದ್ದೀನಿ ನಿನ್ನ ಎಂಗೇಜ್ಮೆಂಟಲ್ಲೂ ಖುಷಿಯಾಗಿರಲಿಲ್ಲ. ಈಗಲೂ ಏನೋ ಚಿಂತೆಯಲ್ಲೇ ಇದೆಯಾ? ಅಸ್ಲಂ, ನನಗೆ ಗೊತ್ತು ನಿನ್ನನ್ನು ತುಂಬಾ ಪ್ರೀತಿಸ್ತೀಯ ಅಂತ. ನಾನು ಇಷ್ಟಪಟ್ಟೆ ನಿನ್ನ ಮದುವೆ ಆಗಿದ್ದು. ಆದರೆ ಮದುವೆಗಿಂತ ಮುಂಚೆ ನಿನಗೆ ನಿಜ ಗೊತ್ತಾಗೋದು ಒಳ್ಳೆಯದು. ಅನಿಶಾ, ಹೇಳೋದು ಏನು ನಿಜ? ನಾನು ನನ್ನ ತಾಯಿ ಆಗ್ತಿದ್ದೀನಿ ಜುನೇದ್ ಮಗುವಿಗೆ. ನೀನು ಈಗಲೂ ನನ್ನ ಮದುವೆ ಆಗಕ್ಕೆ ತಯಾರಾಗಿದ್ಯಾ ಹೇಳು. ನಾನು ಈಗಲೂ ನಿನ್ನೆ ಮದುವೆ ಆಗೋದು ಅನಿಶಾ. ಆದರೆ ನೀನು ಈ ಮಗುವನ್ನ ಅಬೋರ್ಷನ್ ಮಾಡಿಸ್ಲೇಬೇಕಾಗತ್ತೆ. ಯಾರಿಗೂ ಏನೂ ಗೊತ್ತಾಗದ್ ಬೇಡ. ಇಲ್ಲ ಅಸ್ಲಂ, ನಾನು ಈ ಮಗುನ ಕಳ್ಕೊಳ್ಳಲ್ಲ. ನೀನು ನನ್ನ ಮತ್ತು ನನ್ನ ಮಗುನ ಒಪ್ಕೋಬೇಕಾಗುತ್ತೆ. ನೋಡು ಅನಿಶಾ, ಆ ಥರದಲ್ಲಿ ಯಾವ ನಿರ್ಧಾರನೂ ತಗೋಬೇಡ. ನಾನು ನಿನಗೆ ಬೆಳಗ್ಗೆ ತನಕ ಸಮಯ ಕೊಡ್ತೀನಿ. ಚೆನ್ನಾಗಿ ಯೋಚಿಸು, ಆಮೇಲೆ ನನಗೆ ಹೇಳು. ಈ ಜೀವನ ಪೂರ್ತಿ ನಿನ್ನ ಜೊತೆ ಖುಷಿಯಾಗಿರಬೇಕು ಅಂತ ಅನ್ಕೊಂಡಿದ್ಯಾ, ಅಥವಾ ಈ ಮಗುನ ದಿನ ನೋಡ್ತಾ ಜೀವನ ಹಾಳು ಮಾಡ್ಕೋತೀನೋ ಹೇಳು. ನಿಮ್ಮ ಫೋನ್ ಒಂದು 2 ನಿಮಿಷಕ್ಕೆ ಸಿಗ್ಬಹುದಾ ಪ್ಲೀಸ್? ಒಂದೆರಡು ನಿಮಿಷ ಮಾಡ್ತೀನಿ. ಹಲೋ. ಹಲೋ ಸುನೇತ್, ನಾನು ಮಾತಾಡ್ತಿರೋದು ಅನಿಶಾ. ಇವಾಗೇನು ಕಾಲ್ ಮಾಡಿದ್ಯಾ ನನಗೆ? ಅಸ್ಲಂ ಜೊತೆ ಮದುವೆ ಮಾಡ್ಕೊತಾ ಇದೆಯಂತೆ. ನಿನಗೂ ಅದೇ ತಾನೇ ಬೇಕಾಗಿತ್ತು. ನಾವು ಒಂದ್ಸಲ ಆದ್ರೂ ಭೇಟಿ ಆಗಬಹುದಾ ಪ್ಲೀಸ್? ಏನಕ್ಕೆ ನನಗಿನ್ನೂ ತೊಂದರೆ ಕೊಡ್ಬೇಕಾ? ನಾನು ನಿನ್ನ ಮೀಟ್ ಆಗಲ್ಲ. ಹೇಗಿದ್ರು ನಾಳೆ ಬೆಳಗ್ಗೆ ಟ್ರೈನಲ್ಲಿ ನಾನು ಮುಂಬೈಗೆ ಹೋಗ್ತಾ ಇದ್ದೀನಿ. ನಿನ್ನ ಅಮ್ಮನಿಗೂ ಇದನ್ನು ಹೇಳ್ಬಿಡು. ಇನ್ನು ಯಾವತ್ತೂ ನನ್ನ ಮುಖನ ಅವ್ರಿಗೆ ತೋರಿಸಲ್ಲ ಅಂತ. ಇಲ್ಲ ಇಲ್ಲ ಸುನೇತ್, ನನ್ನ ಮಾತು ಕೇಳು ಪ್ಲೀಸ್. ಆ ಥರ ಮಾಡಬೇಡ. ನೀನು ಒಂದೇ ಸಲ ನನ್ನನ್ನು ಭೇಟಿ ಆಗು, ಮತ್ತೆ ನೀನು ಯಾವತ್ತೂ ನಿನ್ನನ್ನು ಕೇಳಲ್ಲ ಪ್ಲೀಸ್ ಜುನೇತ್. ಆಗಲ್ಲ, ನೀನೊಂದು ಕೆಲಸ ಮಾಡು, ನನ್ನನ್ನು ನಿನ್ನ ಜೊತೆ ಮುಂಬೈ ಕರ್ಕೊಂಡು ಹೋಗು. ನನ್ಗೆ ಅಸ್ಲಂ ಜೊತೆ ಮದುವೆ ಆಗಕ್ಕೆ ಇಷ್ಟ ಇಲ್ಲ. ಅಲ್ಲ, ಏನು ಹೇಳ್ತಾ ಇದೀಯ ನೀನು? ನೀನಂತೂ ಖುಷಿಯಾಗಿರ್ಬೇಕಲ್ಲ. ಇಲ್ಲ ಜುನೇದ್, ನಂಗೆ ನಿನ್ನ ಜೊತೆ ಮಾತ್ರ ಖುಷಿಯಾಗಿರೋಕೆ ಸಾಧ್ಯ. ಸುಮ್ಮನೆ ಏನೇನು ಹೇಳಬೇಡ. ಮತ್ತೆ ಹೇಗಿದ್ರೂ ನಾಳೆ ಬೆಳಗ್ಗೆ ನಾನು ಮುಂಬೈಗೆ ಹೋಗ್ಬಿಡ್ತೀನಿ. ಇದೇ ನಮ್ಮಿಬ್ಬರ ಕೊನೆ ರಾತ್ರಿ. ಮಜಾ ಮಾಡಬೇಕಂದ್ರೆ ಮಾಡು, ಮೂಡ್ ಹಾಳು ಮಾಡಬೇಡ. ಹ್ಞೂ, ಸರಿ ಬಟ್ಟೆ ಬಿಚ್ಚು. ನಿನ್ನ ಮಗು ನನ್ನ ಹೋಟೆಲ್ ಬೆಳೀತಾ ಇದೆ. ಆ ಮಗುಗೆ ಅಪ್ಪ ನೀನೇ. ಮೀಟ್ ಆಗಕ್ಕೇನು ಬಂದ ತಲೆ ಮೇಲೆ ಹತ್ತು ಕೂತ್ಕೊಂಡಿದ್ಯಾ? ನಿನ್ನ ಹೋಟೆಲ್ ಇರೋದು ನನ್ನ ಮಗುನಾ? ಚುನೇತ್, ನಿಂದಲ್ಲ ಅಂದ್ರೆ ಇನ್ಯಾರ್ದಾಗುತ್ತೆ? ಯಾಕೆ ಅಸ್ಲಾಮಿಂದ ಯಾಕೆ ಆಗಿರ್ಬಾರ್ದು? ಅವನ ಜೊತೆ ಮಲಗಿದ್ಯಾ ತಾನೇ? ಏನ್ ಹೇಳ್ತಾ ಇದೀಯ ಜುನೇತ್? ಅಸ್ಲಂ ಇವಾಗವರೆಗೂ ನನ್ನನ್ನು ಮುಟ್ಟಿಲ್ಲ. ವಾ, ನನ್ನ ಮುಂದೆ ದೊಡ್ಡದಾಗಿ ಸತಿ ಸಾವಿತ್ರಿ ಅನ್ಸ್ಕೋತಿದ್ಯಾ? ಈ ಪಾಪದ ಮಗುಗೆ ನನ್ನ ಹೆಸರು ಕೊಡ್ತಾ ಇದೆಯಾ? ನಿನ್ನಂಥ ಹುಡುಗಿನ ಮದುವೆ ಆಗಕ್ಕೆ ನನಗೆ ತಲೆ ಕೆಟ್ಟಿದ್ಯಾ? ಈ ಜೀವನ ಪೂರ್ತಿ ನಿನ್ನ ಜೊತೆ ಖುಷಿಯಾಗಿರಬೇಕು ಅಂತ ಅನ್ಕೊಂಡಿದ್ಯಾ, ಅಥವಾ ಈ ಮಗು ನನ್ನ ದಿನ ನೋಡ್ತಾ ಜೀವನ ಹಾಳು ಮಾಡ್ಕೋತೀಯನೋ ಹೇಳು. ಈ ಪಾಪದ ಮಗುಗೆ ನನ್ನ ಹೆಸರು ಕೊಡ್ತಾ ಇದೆಯಾ? ಆ
ಅನಿಶಾ, ಅನಿಶಾ ಏನಿದು